ಇದುವರೆಗೂ ಬಂದಿರುವ ಮಾಹಿತಿಗಳ ಪ್ರಕಾರ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರಿಗೆ ಸೇರಿದ ಒಟ್ಟು ಮೂರು ಮನೆಗಳ ಮೇಲೆ ಸಿಬಿಐ ರೇಡ್ ಆಗಿದೆ ಸದಾಶಿವನಗರದಲ್ಲಿರುವಂತ ಎರಡು ಮನೆಗಳು ಮತ್ತು ಕನಕಪುರದ ಅವರ ಮೂಲ ಮನೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆ ಆರಂಭಿಸಿದೆ ಸಿಬಿಐ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಬಾರದು ಅಂತ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಿವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ತಿರಸ್ಕಾರಗೊಂಡಿತ್ತು ಅದರ ಬೆನ್ನಲ್ಲೇ ಸಿಬಿಐ ರೇಡ್ ಮಾಡಿ ಎರಡು ಇನ್ನೋವಾಗಳಲ್ಲಿ ಏಳು ಜನ ಅಧಿಕಾರಿಗಳು ಕನಕಪುರದ ಮನೆಗೆ ಬಂದಿದ್ದಾರೆ ಆ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಡಿಕೆ ಶಿವಕುಮಾರ್ ಅವರ ಕನಕಪುರದ ಮನೆ ಇದು ನಮ್ಮ ರಿಪೋರ್ಟರ್ ಜಗದೀಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಗದೀಶ್ ಕನಕಪುರದ ಈ ಮನೆಗೆ ಅಧಿಕಾರಿಗಳು ಎಷ್ಟು ಗಂಟೆಗೆ ಬಂದ್ರು ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರ್ಯಾರಿದ್ರು ಡಿಕೆ ಶಿವಕುಮಾರ್ ಅವರ ತಾಯಿ ಇದ್ದಾರಾ ಆ ಅಜಿತ್ ಏನಂತಂದ್ರೆ ಇವತ್ತು ಬೆಳ್ಳಂ ಬೆಳಗ್ಗೆ ಏನು ಕಾಂಗ್ರೆಸ್ನ ಸರತಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಿಬಿಐನವರು ಒಂದು ಶಾಕ್ ನ ನೀಡಿರುವಂತದ್ದು ಏನಂತಂದ್ರೆ ಬೆಳ್ಳಂ ಬೆಳಗ್ಗೆ ಸುಮಾರು ಎಂಟು ಗಂಟೆಯ ಸಮಯಕ್ಕೆ ಕನಕಪುರ ತಾಲೂಕಿನ ದೊಡ್ಡಹಲಹಳ್ಳಿ ಗ್ರಾಮದಲ್ಲಿರುವಂತಹ ಸ್ವಗ್ರಾಮಕ್ಕೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಏನಂತಂದ್ರೆ ಡಿಕೆ ಶಿವಕುಮಾರ್ ಅವರ ತಾಯಿ ಕೋಡಿಹಳ್ಳಿ ಮನೆಯಲ್ಲಿ ಇರೋದ್ರಿಂದ ಅಲ್ಲಿ ಯಾರು ಕೂಡ ಬರೀ ಕೆಲಸದವರು ಮಾತ್ರ ಈ ದೊಡ್ಡಹಳ್ಳಿ ಮನೆಯಲ್ಲಿ ಇರುವಂತದ್ದು ಆ ಸಂದರ್ಭದಲ್ಲಿ ಕೆಲಸದವರು ಇರುವಂತ ಸಂದರ್ಭದಲ್ಲಿ ಸಿಬಿಐ ದಾಳಿ ನಡೆಸಿದ ಸಂದರ್ಭದಲ್ಲಿ ಕೆಲಸದವರು ಅವರನ್ನ ತಡೆದಂತ ಕೆಲಸಗಳು ಕೂಡ ನಡೆದಿದ್ವು ಆ ನಂತರ ಸಿಬಿಐನವರು ಹೆಚ್ಚಿನ ಭದ್ರತೆ ಜೊತೆಗೆ ಈಗ ಅವ್ರ ಮನೆಯೊಳಗಡೆ ಶೋಧ ಕಾರ್ಯನ ನಡೆಸ್ತಿದ್ದಾರೆ ಮತ್ತೆ ಅಕ್ಕಪಕ್ಕದವರು ಕೂಡ ಹೆಚ್ಚಿಗೆ ಜನ ಆ ಮನೆ ಸುತ್ತ ಆವರಿಸಿದ್ರು ಆ ನಂತರ ಎಲ್ಲರೂ ಕೂಡ ಈಗ ಚದುರಿಸುವಂತ ಕೆಲಸಗಳು ಕೂಡ ನಡೆದಿದೆ ಅಂತ ಹೇಳಲಾಗ್ತಿದೆ ಏನಂತಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ ಕಾಂಗ್ರೆಸ್ನ ಸಾರಥಿಯಾಗಿರುವಂತಹ ಡಿಕೆ ಶಿವಕುಮಾರ್ ಮನೆಗೆ ಬೆಳ್ಳಂ ಬೆಳಗ್ಗೆ ಏನು ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿರೋ ನೋಡಿದ್ರೆ ಏನಂತಂದ್ರೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರು ಪ್ರಾಬ್ಲಮ್ಗೆ ಸಿಗಾಕುಂತಾರ ಮತ್ತೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋದು ಅವರ ಕಾರ್ಯಕರ್ತರಲ್ಲಿ ಒಂದು ಮನೆ ಮಾಡಿದೆ ಅಜಿತ್ ಸಾಮಾನ್ಯವಾಗಿ ಇಂಥ ದಾಳಿಗಳು ನಡೆದಾಗ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟು ಭದ್ರತೆಯನ್ನ ಪಡೆದುಕೊಳ್ತಾರೆ ಸಿಬಿಐ ಅಧಿಕಾರಿಗಳು ಆದ್ರೆ ಇವತ್ತು ಹಂಗೇನು ಕಾಣಿಸ್ತಾ ಇಲ್ಲ ಅಜಿತ್ ಏನಂತಂದ್ರೆ ಇವರು ಬೆಳಗ್ಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ನ ಪೊಲೀಸರಿಗೆ ಮಾಹಿತಿ ನೀಡಿರ್ಲಿಲ್ಲ ಆದ್ರೆ ಇವ್ರನ್ನ ಯಾವಾಗ ಸ್ಥಳೀಯರು ಮತ್ತೆ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡುವಂತವ್ರು ತಡೆದಂತ ಸಂದರ್ಭದಲ್ಲಿ ಆ ಸ್ಥಳೀಯ ಪೊಲೀಸ್ನವರ ಬಂದು ಭದ್ರತೆಯನ್ನ ಕೇಳಿದ್ರು ಆ ನಂತರ ಸ್ಥಳೀಯರು ಭದ್ರತೆ ಕೊಟ್ಟ ನಂತರ ಇವರು ಮನೆಗೆ ಶೋಧ ಕಾರ್ಯ ನಡೆಸಿದ್ದಾರೆ ಅಂತ ಈಗ ಗೊತ್ತಾಗ್ತಿರೋದು ಅಜಿತ್ ಎಸ್ ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ ಜಗದೀಶ್ ದೊಡ್ಡ ಆಲಹಳ್ಳಿ ಡಿಕೆ ಶಿವಕುಮಾರ್ ಅವರ ಮನೆಯ ಮೇಲೂ ಕೂಡ ರೇಡ್ ನಡೆದಿದೆ ದೊಡ್ಡ ಆಲಹಳ್ಳಿಯ ಮನೆ ರೇಡ್ ನಡೆದ ಸಂದರ್ಭದಲ್ಲಿ ಕೇವಲ ಮನೆಯ ಕೆಲಸದವರು ಮಾತ್ರ ಇದ್ರು ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ